ಮಾಮೂಲಿ ಮನೆಯವರೇ, ನನ್ನ ನೋಡ್ತಾ ಇದ್ದಾಗ ಹೇಗೆ ಹುಡುಗಿರಲ್ಲ ಜಾಗ ಖಾಲಿ ಮಾಡ್ಬಿಟ್ರ? ನಿಮ್ಮ ನೋಡಲ್ಲ ಮತ್ತೆ ಅಲ್ಲಿ ಯಾವ್ದೋ ಹುಡುಗಿ ವಿಷ ತಗೊಂಡ್ಬಿಡ್ತಂತೆ, ಆ ಹುಡುಗಿ ನೋಡಕ್ ಎಲ್ರು ಆಸ್ಪತ್ರೆ ಕೊಡೋದ್ರು. ಮೊದ್ಲು ಆ ಮೇಘರಾಜ್ ಪ್ರೊಟೆಕ್ಷನ್ ಕೊಡ್ಬೇಕು ಅಲ್ವಾ? ಮುಂದ ನಮ್ ಕತೆ ಏನು ಅಂತ ಹೇಳುವ? ಇವ್ರಿದ್ದಾರೆ, ನಾನಿದ್ರೆ ಬಿಡ್ರಲ್ಲ. ಎದಕ್ಕಪ್ಪ ನಿಮ್ಗೆ ಪ್ರೊಟೆಕ್ಷನ್ ಕೊಡ್ಲಿಕ್ಕ? ನೀನು ನಮಗ ಪ್ರೊಟೆಕ್ಷನ್ ಒಮ್ಮೆ ಕೊಟ್ಟು ಹೋಗ್ತೀನಿ ನೋಡ್ರಲ್ಲ. ಅಲ್ಪ ನಿನಗ ನಾವು ಪ್ರೊಟೆಕ್ಷನ್ ಕೊಡೋ ಹಾಗಿದೀವಿ, ನೀ ಏನ್ ಕೊಡ್ತಿ? ಎಲ್ಲೇ ಕುಂಟ ಮೊದಲು ಬೀಗ ನಡಿ ನಡಿ ಬಂದೋಬಸ್ತ್ ಆಗೋಣ. ಆಯ್ತು ಮಹಾರಾಯ. ಯಾಕೆ ಮೇಡಮ್ ನೋಡ್ತಾ ಹಾಗೆ ನಿಂತ್ಬಿಟ್ರಿ? ನೀವು ಬರ್ದಿರೋ ನವಮಾಸ ಹಾಡದ ಕೋಗಿಲೆ ಕತೆಗಳು ಫ್ಯಾಂಟಾಸ್ಟಿಕ್ ಸರ್. ಸರಿ, ಈಗ ನೀವು ಬಂದಿದ್ದು ನಿಮ್ ಡ್ರಗ್ಸ್ ಆರ್ಟಿಕಲ್ ಪಬ್ಲಿಷ್ ಮಾಡಿದ ಆಫೀಸ್ ಮುಂದೆ ಹುಡುಗಿರು ದೊಡ್ಡ ದುಂಬಿನ ಎಬ್ಬಿಸ್ಬಿಟ್ಟಿದ್ದಾರೆ ಸರ್. ಯಾಕೆ, ಏನಾಯ್ತು? ಫೋಟೋದಲ್ಲಿದ್ದ ಹುಡುಗಿರಲ್ಲಿ ಒಬ್ಳು ವಿಷ ತಗೊಂಡಿದ್ದಾಳೆ ಸರ್. ಇನ್ನೂ ಸತ್ತಿಲ್ಲ, ಇಂಟೆನ್ಸಿವ್ ಕೇರ್ ನಲ್ಲಿದ್ದಾಳೆ. ಯಾವ ಹಾಸ್ಪಿಟಲ್ ಅಲ್ಲಿ? ಗವರ್ನಮೆಂಟ್ ಹಾಸ್ಪಿಟಲ್. ನೋಡಿದ್ರ ನಿಮ್ಮ ಲೇಖನದ ಪರಿಣಾಮ ಸರ್? ನಾನು ಬರೆದಿರೋ ಫ್ಯಾಕ್ಟ್, ಅದ್ರಲ್ಲಿ ಉತ್ಪ್ರೇಕ್ಷ ಏನಿಲ್ವಲ್ಲ. ನೋಡಿ ಮಿಸ್ಟರ್ ಮೇಘರಾಜ್, ಅದರಲ್ಲೂ ದುಶ್ಚಟಗಳಿಗೆ ಬಲಿಯಾಗಬೇಕಾದ್ರೆ ಬಲವಾದ ಮಾನಸಿಕ ಆಘಾತವಾಗಲಿ, ಹಿಂಸೆಯಾಗಲಿ ಅಥವಾ ಒಂಟಿತನವಾಗಲಿ ಕಾಡ್ತಾ ಇರುತ್ತೆ. ಲೇಖನ ಬರೆಯೋದು ಇಂಪಾರ್ಟೆಂಟ್ ಅಲ್ಲ, ರಿಫಾರ್ಮ್ ಮಾಡೋದು ಮುಖ್ಯ. ಹೆಂಗಸರು ಕಾರಣ ಇಲ್ಲದೆ ದುಶ್ಚಟಗಳಿಗೆ ಬಲಿಯಾಗೋದಿಲ್ಲ. ಎನಿವೇ, ಯುವರ್ ಆರ್ಟಿಕಲ್ ಇಸ್ ಗುಡ್, ಕೀಪ್ ಇಟ್ ಅಪ್. ಥ್ಯಾಂಕ್ ಯು ಸರ್. ಶಿವರಂಜನ್ ಕೈಲಂತೂ ಏನೂ ಆಗಲಿಲ್ಲ, ನಾವೇ ಅವನಿಗೆ ಸರಿಯಾಗಿ ಬುದ್ಧಿ ಕಲಿಸ್ಬೇಕು. ಹೌದು ಕಣೆ. ಈ ಪುಷ್ಪ ಬಂದ ಕಡೆ ಸರ್, ಸರ್ ನಮ್ಮ ಕಾಲೇಜಿಂದ ನಮ್ಮನ್ನ ಸಸ್ಪೆಂಡ್ ಮಾಡಿಬಿಟ್ಟಿದ್ದಾರೆ, ಈಗ ನೀವೇ ಕಾಪಾಡಬೇಕು. ಒಳ್ಳೆ ಕೆಲಸ ಮಾಡಿದ್ದಾರೆ. ಅಯ್ಯೋ ಹಾಗನ್ಬೇಡಿ ಸರ್, ದಯವಿಟ್ಟು ನೀವೇ ಬಂದು ಪ್ರಿನ್ಸಿಪಲ್ಗೊಂದು ಮಾತು ಹೇಳ್ಬೇಕು. ಡ್ರಗ್ಸ್ ತಗೊಂಡು ತೂರಾಡ್ತಿದ್ರು ಅಂತ ಹೇಳ, ಇಲ್ಲ ಡ್ಯಾನ್ಸ್ ಮಾಡ್ತಿದ್ರು ಅಂತ ಹೇಳ. ಅಯ್ಯೋ ಹಾಗೆ ಹೇಳ್ಬೇಡಿ ಸರ್, ಇದು ನಿಮ್ ಕೈಯಲ್ಲ, ಕಾಲು ಅಂತ ತಿಳ್ಕೊಳ್ಳಿ. ಈಗ ನೀವೇ ನಮ್ಗೆ ಲೈಫ್ ಕೊಡ್ಬೇಕು ಪ್ಲೀಸ್. ಆಯ್ತು, ಇನ್ಮೇಲೆ ಡ್ರಗ್ಸ್ ತಗೊಳ್ಳ ಅಂತ ನನ್ಗೆ ಮಾತು ಕೊಡ್ಬೇಕು. ನಿಮ್ಮ ಮನೆಗೂ ಇನ್ಮೇಲೆ ನಾವು ಡ್ರಗ್ಸ್ ಮುಟ್ಟಲ್ಲ ಸರ್. ಸರಿ ನಡೀರಿ. ಥ್ಯಾಂಕ್ ಯು ಸರ್, ಬನ್ನಿ ನಮ್ಮ ಕರೆ ಇದೆ. ಪ್ಲೀಸ್ ಕಮ್. ನೀವು ನಮ್ಮ ಜೊತೆ ಬಂದಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ಸರ್, ಪ್ರಿನ್ಸಿಪಲ್ ಹೇಳ್ತಿರೋ ಸಂತೋಷಕ್ಕೆ ಈ ಸ್ವೀಟ್ಸ್ ಕೊಡ್ತೀನಿ. ಸರ್ ಈ ಬಾಕ್ಸ್ ತಕೊಡಿ. ಅಯ್ಯೋ ಏನೇ ಮಾಡ್ದಾರ, ಮೆಣಸಿನ ಪುಡಿ ಇದೆಯಲ್ಲ. ಸರ್ ಈ ಖರ್ಚು ತಗೊಳ್ಳಿ. ಥ್ಯಾಂಕ್ ಯು ಕ್ಲೋರೋಫಾರಂ. ಹುಲಿ ಬೋನ್ ನಲ್ಲಿ ಇಲಿ ಬಿದ್ದು ಒತ್ತಾಡ್ದಾಗೆ ಹೇಗ್ ಒತ್ತಾಡ್ತಾ ಇದ್ದ ನೋಡ್ರಿ ಮಾ. ಕಟ್ಟು ಬಿಚ್ಚಿದ್ರೆ ಹುಲಿನ ಇಲಿನ ಅಂತ ನಿನಗೆ ಗೊತ್ತಾಗತ್ತೆ. ಕಟ್ಟಿರೋದು ಬಿಚ್ಚೋಕಲ್ಲ ಚಚ್ಚೋಕೆ. ಹಾಗೆಲ್ಲ ಹೊಡಿಬಾರ್ದು ಶಿವು, ರೈತರಿಗೆ ತುಂಬಾ ನೋವಾಗತ್ತೆ. ಏಯ್, ನಮ್ ಭಾಗ್ಯನಿಗೇನಾದ್ರೂ ಆದ್ರೆ ನಾನ್ ನಿನ್ನ ಸುಮ್ನೆ ಬಿಡಲ್ಲ. ನಾವೆಲ್ಲ ಡ್ರಗ್ಸ್ ತಗೋತೀವಿ ಅಂತ ಆರ್ಟಿಕಲ್ ಬರ್ದಿದ್ಯಾಲ, ನಿನ್ ಎದುರಿಗೆ ನಾನ್ ತಗೊಳ್ತೀನಿ. ಏನ್ ಮಾಡ್ತೀಯ? ಇಷ್ಟು ಚಿಕ್ಕ ವಯಸ್ಸಿನಲ್ಲೇ ಈ ಡ್ರಗ್ಸ್ ತಗೊಳ್ಳೋ ಕೆಟ್ಟ ಚಟನ ಯಾತಕ್ಕೋಸ್ಕರ ಕಲ್ತಿದ್ದೀರಾ? ನಾವೆಲ್ಲ ನಮ್ಮ ತಂದೆ ತಾಯಿಗಳ ಕಾಮಕ್ಕೆ ಹುಟ್ಟಿರೋ ಪಿಂಡಿಗಳು, ಹಣ ಆಸ್ತಿ ಅನ್ನೋ ಹಾಸಿಗೆ ಮೇಲೆ ಪ್ರೀತಿ ಪ್ರೇಮ ಕಾಣದೇನೆ ಬಿದ್ದಿರೋ ಅನಾಥರು. ಹಣ ಬೇಕು ಅಂದ್ರೆ ಸಾಕು, ಬಿಸಾಕ್ತಾರೆ ನಾಯಿಗೆ ರೊಟ್ಟಿ ಹಾಕೋ ಹಾಗೆ. ಇವಳ ಕಥೆ ಬರೀತಿಯಾ? ಇವಳ ಹೆಸರು ಸವಿತಾ. ಬ್ಯಾಂಕ್ನಲ್ಲಿ ಹಣ ಬೇಕಾದಷ್ಟು ಬಿದ್ದಿದೆ. ಇವರಪ್ಪ ಅಮ್ಮ ಪರಲೋಕ ಸೇರಿ ಎಷ್ಟೋ ವರ್ಷ ಆಯ್ತು. ಇರೋ ಒಬ್ಬಣ್ಣನಿಗೆ ಈ ತಂಗಿ ಬೇಕಾಗಿಲ್ಲ. ಇವಳಿಗೊಂದ್ ಕಥೆ ಇದೆ, ಇವಳಿಗೊಂದ್ ಕಥೆ ಇದೆ. ಇವಳು ಪುಷ್ಪ, ಇವ್ರ ತಂದೆ ಲಕ್ಷಾಧೀಶ್ವರರು, ಆತನಿಗೆ ಮೂರ್ ಜನ ಹೆಂಡತಿರು. ಆದ್ರೆ ಇವಳು ನೋಡೋಕೆ ನೋ ಟೈಮ್. ನೋವಾಗ್ತಾ ಇದೆಯಾ? ಒಂದೇ ಒಂದ್ ಡೋಸ್ ತಗೊಂಡ್ರೆ ಎಲ್ಲಾ ಮರ್ತವತ್ತೆ. ತಗೋ. ನನಗೆ ಬೇಡ ಪ್ಲೀಸ್, ಬೇಡ. ನೋ ನೋ. ನೋಡಿ, ನೀವು ಹೋಗ್ತಾ ಇರೋ ದಾರಿ ಭಯಂಕರವಾದದ್ದು. ಡ್ರಗ್ಸ್ ಸೆರಗ್ನಲ್ಲಿರೋ ಕೆಂಡದ ಹಾಗೆ, ಇದರಿಂದ ನಿಮ್ ಜೀವನನೇ ಸುಟ್ಟು ಬೂದಿ ಆಗ್ಬಿಡುತ್ತೆ. ಪ್ಲೀಸ್, ವ್ಯಥೆ ಆಗೋ ನಿಮ್ ಕಥೆನ ನನ್ ಕೈಯಾರ ಬರೆಯೋ ಮಾಡ್ಬೇಡಿ ಪ್ಲೀಸ್. ನನ್ ಕಥೆ ಬರೆಯೋ ಆಸೆನಾ? ಬರೀ ಸಾಯೋ ಮೊದ್ಲು
ನನ್ ನೋವು ಕಥೆ ಆಯ್ತಲ್ಲ ಅಂತ ಸಂತೋಷ ಪಡ್ತೀನಿ. ನಮ್ಮಮ್ಮ ನನ್ನನ್ನು ಎಷ್ಟು ಪ್ರೀತಿಯಿಂದ ಸಾಕ್ತಾ ಇದ್ರು ಗೊತ್ತಾ?